ನಿನ್ನೆ ಒಂದು ಪ್ರಚೋದನಕಾರಿ ಸ್ಪೀಚ್ ಮಾಡಿರೋದ್ ಬಗ್ಗೆ ಒಂದು ಪ್ರೊಟೆಸ್ಟ್ ನಮ್ಮ ಇಲ್ಲಿ ಬಳ್ಳಾರಿ ನಗರ ಜನರು ಮಾಡಿದ್ದಾರೆ. ಅದರಲ್ಲಿ ಗ್ಯಾದರಿಂಗ್ ಇತ್ತು, ಒಂದು 4,000 ಗ್ಯಾದರಿಂಗ್ ಇತ್ತು. ಆ ಪ್ರಕಾರ ಅವ್ರಿಗೆ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಅವರು ಮೆಮೊರೆಂಡಮ್ ಕೊಟ್ಟಿದ್ದಾರೆ. ಮೆಮೊರೆಂಡಮ್ ಕೊಟ್ಟಿದ್ದು ಮೆಮೊರೆಂಡಮ್ ವಿಷಯ ಏನಂತಂದರೆ ಈ ಭಾಷಣದಲ್ಲಿ ಅದೇನಾಗಿದೆ ಅದಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು, ಕ್ರಮ ತೊಗೋಬೇಕು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಅವ್ರ ಮೆಮೊರೆಂಡಮ್ ಇತ್ತು. ಅವ್ರ ಮೆಮೊರೆಂಡಮ್ ಕೊಡೋ ಟೈಮಲ್ಲಿ ಆಲ್ರೆಡಿ ನಾನು ಹೇಳಿದೆ ಅವ್ರಿಗೆಲ್ರಿಗೂ, ನಾವು ಆಲ್ರೆಡಿ ಈಗ FIR ರಿಜಿಸ್ಟರ್ ಮಾಡಿದ್ದೀವಿ, ಆ ದಿಶೆಯಲ್ಲಿ ತನಿಖೆನ ಮುಂದುವರಿಸಿಬಿಟ್ಟು ಮುಂದಿನ ಕ್ರಮ ತಗೊಳ್ಕೊಳ್ತೇವೆ. ನಿನ್ನೆ ರಾತ್ರಿ ಒಬ್ಬರು ಕೊಟ್ಟರು, ನಮ್ಮ ಕಾಂಗ್ರೆಸ್ ಕಮಿಟಿಯಿಂದ ಯಾರೋ ಕೊಟ್ಟಿದ್ದಾರೆ, ಆ ಬೇಸಿಸ್ ಮೇಲೆ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಅವ್ರಿಗೆ ಅಭ್ಯಂತರ ಅದ್ರ ಸ್ಟ್ರಾಂಗ್ ಆಗಿ ಮೆನ್ಷನ್ ಮಾಡಿದ್ರು ಅದರಲ್ಲಿ. ಆ ಪ್ರಕಾರ ಬೆಳಿಗ್ಗೆ ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಆಮೇಲೆ ತನಿಖೆ ಮುಂದುವರೆದಿದ್ದೀವಿ. ಅದೇ ಈಗ ಶಾಸಕರು ಹಾಗೂ ಮತ್ತೆ ಒಂದಿಷ್ಟು ಆರ್ಗನೈಸರ್ಸ್ ಯಾರಿದ್ರು ನಿನ್ನೆ ಅವರೆಲ್ಲರದ್ದು ತಗೊಂಡಿದ್ದೀವಿ. ಕೇವಲ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ.